ಕೊನೆಯದು ನಾನು ಹೇಳ್ತೀನಿ ನೀವು ಕೇಳೋಕ್ಕಿಂತ ಮುಂಚೆ. ಮನೆ ಮಲ್ಲಿಕಾರ್ಜುನ್ ಖರ್ಗೆಯವರು ಹಿರಿಯರು, ನನಗೆ ದೊಡ್ಡಣ್ಣನ ಸಮಾನ, ಇಡೀ ಪ್ರಪಂಚ ಮೆಚ್ಚಿರಂತ ನರೇಂದ್ರ ಮೋದಿ ಅವರಿಗೆ ಏನ್ ಹೇಳಿದ್ದಾರೆ? ಹತ್ತು ತಲೆ ಅಲ್ಲಪ್ಪ, ನೂರು ತಲೆ ರಾವಣ ಅಂತ ಕರೆದಿದ್ದಾರೆ. ಯಾರಿ ಮಾತಾಡಿರೋದು? ನನ್ನ ಹಿರಿಯರು ಮಲ್ಲಿಕಾರ್ಜುನ್ ಖರ್ಗೆ ಗೌರವ ಕೊಟ್ಟು ಹೇಳ್ತೇನೆ, ತಲೆ ಒಂದು ತಲೆನೂ ಇಲ್ಲದೆ ಇರಂತ ಮಲ್ಲಿಕಾರ್ಜುನ್ ಖರ್ಗೆ ಈ ಮಾತಾಡಿದ್ದಾರೆ. ತಲೆನೇ ಇಲ್ಲ ಅವ್ರಿಗೆ, ಇಡೀ ಪ್ರಪಂಚ ಮೆಚ್ಚಿದೆ ನರೇಂದ್ರ ಮೋದಿ ನಮ್ಮ ವಿಶ್ವ ನಾಯಕ ಅಂತ. ಇಡೀ ದೇಶ ಜನ ಅವ್ರನ್ನ ನಮ್ಮ ನಾಯಕ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತಾ ಇದ್ದಾರೆ. ಅವರು ಮೋದಿ ಪ್ರಧಾನಮಂತ್ರಿ ಆದ ನಂತರ ಇಡೀ ವಿಶ್ವ ಭಾರತದ ಬಗ್ಗೆ ಗೌರವ ತರ ರೀತಿಯಲ್ಲಿ ಎಲ್ಲ ದೇಶವನ್ನು ಒಟ್ಟಿಗೆ ತಗೊಂಡು ಅಣ್ಣ ತಮ್ಮಂದಿರಂತ ಹೋಗ್ತಿರಂತ ನರೇಂದ್ರ ಮೋದಿ ಬಗ್ಗೆ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಾಯಲ್ಲಿ, ಬೇರೆ ವ್ಯಕ್ತಿಗಳ ಬಾಯಲ್ಲಿ ಬಂದಿದ್ದರೆ ಬರೀ ತಲೆ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ಥರದ್ದು ಹೇಳಿ ಬೇರೆ ಪದ ಹೇಳ್ತಿದ್ದೆ ನಾನು. ಆದರೆ ಖರ್ಗೆ ಹೇಳಿದ್ದಕ್ಕೋಸ್ಕರ ನೂರು ತಲೆ ಇದೆಯಾ ಮೋದಿಗೆ ಯಾಕೆ ಹೇಳ್ತಾರೆ? ಮೋದಿ ಎಲ್ಲ ಕಡೆನೂ ಹೋಗ್ತಿದ್ರೆ ಅವ್ರು ಬಳಸ್ಕೊತಿದ್ದೀವಿ ಅಂತ. ಹೌದು, ಬಳಸ್ಕೊತಾ ಇದ್ದೀವಿ. ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ಮುನ್ಸಿಪಾಲ್ಟಿ ಚುನಾವಣೆ ಇರ್ಬೋದು, ಅದೇ ರೀತಿ ಎಮ್ ಎಲ್ ಎ ಎಮ್ ಎಲ್ ಸಿ ಎಮ್ ಪಿ ಎಲ್ಲ ಚುನಾವಣೆಯನ್ನು ಕೂಡ ಮೋದಿ ಯಾಕೆ ಬಳಸ್ಕೊತೀವಿ ಅಂದರೆ, ಮೋದಿ ಆದರ್ಶ ರಾಜಕಾರಣಿ, ಮೋದಿ ಹೆಸರು ಹೇಳಿದ್ರೆ ಜನ ಓಟ್ ಕೊಡ್ತಾರೆ ಅಂತ ನಂಬಿಕೆ ನಮಗೂ ಇದೆ. ಮೋದಿ ಹೇಳಕ್ಕೆ ಮಾತು ನಾವು ಕೇಳ್ತೀವಿ, ದೇಶನೂ ಕೇಳ್ತಾ ಇದೆ. ರಾಹುಲ್ ಗಾಂಧಿ ಮಾತು, ಸೋನಿಯಾ ಗಾಂಧಿ ಮಾತು, ಪ್ರಿಯಾಂಕಾ ಗಾಂಧಿ, ನಿಮ್ಮ ಮುಖ ಇಟ್ಕೊಂಡು ಹೋಗ್ರಿ, ಅವ್ರ ಮುಖ ಇಟ್ಕೊಂಡು ಓಟ್ ಕೇಳಿ. ನೀವು ಅವ್ರ ಮುಖ ಇಟ್ಕೊಂಡು ಹೋಗಿ ಕೇಳಿ 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 ಸೋತು ನೆಗೆದು ಬಿದ್ದೋಗಿದ್ರಿ ಇಡೀ ದೇಶದಲ್ಲಿ. ನರೇಂದ್ರ ಮೋದಿನ ಟೀಕೆ ಮಾಡೋಂಥ ಯೋಗ್ಯತೆ ಮಲ್ಲಿಕಾರ್ಜುನ್ ಖರ್ಗೆ, ಯಾಕೆಂತಂದರೆ ಪಾಪ ಆ ಪಕ್ಷ ಸತ್ತೋಗ್ತಾ ಇರೋಂಥ ಸಂದರ್ಭದಲ್ಲಿ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಗೊಂಡ ರಾಷ್ಟ್ರೀಯ ಅಧ್ಯಕ್ಷದ ಒಂದು ಹುದ್ದೆ ಕಟ್ಟಿದ್ದಾರೆ. ಒಂದು ರೀತಿ ರಬ್ಬರ್ ಸ್ಟ್ಯಾಂಪ್ ರೂಪದಲ್ಲಿ ಅವ್ರು ಬಳಸ್ಕೊತಿದ್ದಾರೆ. ಯಾರೋ ಹೇಳ್ಕೊಟ್ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ನರೇಂದ್ರ ಮೋದಿಗೆ ನೂರು ತಲೆ ಇರೋಂಥ ವ್ಯಕ್ತಿ ಅನ್ನಂತ ಹೇಳು ಅಂತ ಯಾರು ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ರಬ್ಬರ್ ಸ್ಟ್ಯಾಂಪ್ ಆಗಬೇಡಿ, ಯಾರೋ ಹೇಳ್ಕೊಟ್ಟಂಥ ಮಾತು ನೀವು ಹೇಳಕ್ಕೆ ಹೋಗಬೇಡಿ. ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ, ದಯವಿಟ್ಟು ನಿಮ್ಮ ಗೌರವನ ನೀವು ಉಳಿಸ್ಕೊಳ್ಳಿ. ಇಷ್ಟು ಮಾತ್ರ ನಾನು ಅವ್ರು ಹೇಳ್ತೇನೆ. ಮುಂದುವರೆಸಿದ್ರೆ ಬೇರೆ ಭಾಷೆಯನ್ನು ಕೂಡ ನಾವು ಬಳಸಬೇಕಾಗುತ್ತೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.